2022 ಫಸ್ಟ್ ಸೆಮಿಸ್ಟರ್ ಎಂಬಿಎ ಬ್ಯಾಂಗ್ಲೂರ್ ಸಿಟಿ ಯೂನಿವರ್ಸಿಟಿಗೆ ಒಂದು ಡಿಪ್ರಿಸಿಯೇಷನ್ ಮೇಲೆ ಒಂದು 5 ಮಾರ್ಕ್ಸ್ ಕ್ವೆಶ್ಚನ್ ಒಂದಿದೆ ನೋಡ್ಕೊಳ್ಳಿ ಅದು ಆನ್ 1st January 2020 ಎಬಿಸಿ ಲಿಮಿಟೆಡ್ ಪರ್ಚೇಸ್ ಎ ಮಷಿನರಿ ಫಾರ್ 7,20,000 ಅಂಡ್ ಸ್ಪೆಂಡ್ 60,000 ಫಾರ್ ಇನ್ಸ್ಟಾಲೇಷನ್ ಚಾರ್ಜಸ್ ಆನ್ 30th ಜೂನ್ 2021 ಇಟ್ ಸೋಲ್ಡ್ ಎ ಪಾರ್ಟ್ ಆಫ್ ಮಷಿನರಿ ಕಾಸ್ಟಿಂಗ್ 1,80,000 ಫಾರ್ 1,20,000 The machinery was purchased on the same day for 3 lakh rupees. Spent 60,000 for transportation. Depreciation charge 10% on written down value. Then prepared machinery account for 3 years. Today machinery account to first 3 years they prepare model. Account prepare model ke munche first calculations model kulo. Isna calculations the head. An madhi na calculation of depreciation only on 1st of January 2020 okay na purchased machinery correct ah district purchase madidane 7,20,000 plus installation extra agile ante 60,000 alle total age machinery bele extra aito 7,80,000 please are hoga see 11 nal purchase madidre end of the year namge 31st of December 2020 ಆಗುತ್ತೆ ಇದಕ್ಕೆ ನಾವು ಡಿಪ್ರಿಸಿಯೇಷನ್ ಅನ್ನು ಚಾರ್ಜ್ ಮಾಡಬೇಕು ಒಂದು ವರ್ಷಕ್ಕೆ ಸೋ 7,80,000 ಮೇಲೆ 10% 78,000 ರೂಪಾಯಿ ಆಗುತ್ತೆ ಕರೆಕ್ಟಾ ಈಗ ಎಷ್ಟಪ್ಪ ಬರುತ್ತೆ ಅಂದ್ರೆ 7,02,000 ರೂಪಾಯಿ ಆಗುತ್ತೆ ಓಕೆನಾ ಈಗ ಅವನು ಏನು ಹೇಳ್ತಿದ್ದಾನೆ ಈಗ ಇದನ್ನ 1/1/2021 ಅಲ್ಲಿ ಬ್ಯಾಲೆನ್ಸ್ ಇರುತ್ತೆ ಇಷ್ಟು ಕರೆಕ್ಟಾ ಬ್ಯಾಲೆನ್ಸ್ ಇರುತ್ತೆ ಇಲ್ವಾ ಆದ್ರೆ ಅವನೇನ ಹೇಳ್ತಾ ಇದ್ದಾನೆ 30th June 2021 ಅಲ್ಲಿ ಒಂದು ಮಷಿನ್ ಯಾವ ಮಷಿನ್ 1/1/2020 ನಲ್ಲಿ 7,80,000 ರೂಪೀಸ್ ಅಷ್ಟು ಮಷಿನ್ ಪರ್ಚೇಸ್ ಮಾಡಿದ್ ಬಂಬ ಅದರಲ್ಲಿ ಒಂದು ಭಾಗ ಒಂದು ಪಾರ್ಟ್ ಮಾರಿದೀವಿ ಎಷ್ಟು ಅದು ಅಂದ್ರೆ 1,80,000 ರೂಪಾಯಿ ಅಷ್ಟು ಮಷಿನ್ ಅಲ್ಲಿ ಈ 7,80,000 ರಲ್ಲಿ ಒಂದು ಮಷಿನ್ ಎಷ್ಟಿದೆ 1,80,000 ಇದೆ ಅದಕ್ಕೆ ಡಿಪ್ರಿಸಿಯೇಷನ್ ಒಂದು ವರ್ಷಕ್ಕೆ ಎಷ್ಟಾಗುತ್ತೆ 18,000 ಆಗುತ್ತೆ ಅಲ್ಲಿಗೆ ಅದರ ಬೆಲೆ ಇವತ್ತಿನ ಬೆಲೆ ಎಷ್ಟು 1,62,000 ಇದಕ್ಕೆ 30th of June 2021 ಅಲ್ಲಿ ನಾವು ಮಾರ್ತಾ ಇರೋದ್ರಿಂದ ಡಿಪ್ರಿಸಿಯೇಷನ್ ಮಾಡಬೇಕು ಕರೆಕ್ಟಾ ಡಿಪ್ರಿಸಿಯೇಷನ್ 1,62,000 ರೂಪಾಯಿ ಇದರ ಮೇಲೆ 10% ಆರ್ ತಿಂಗಳಿಗೆ ಯಾಕೆಂದ್ರೆ ಜನವರಿಯಿಂದ ಜೂನ್ ಗೆ ಎಷ್ಟಾಗುತ್ತೆ 16,200 8,100 ರೂಪಾಯಿ ಆಗುತ್ತೆ ಕರೆಕ್ಟಾ ಎಷ್ಟಾಗುತ್ತೆ 8,100 ರೂಪಾಯಿ ಹಾಗಾದ್ರೆ ಇನ್ನು ಉಳಿದಿದ್ದು ಎಷ್ಟಪ್ಪ ಅಂತ ಹೇಳಿದ್ರೆ 3,5,1 1,53,900 ರೂಪಾಯಿ ಇದನ್ನ ನಾವು ಮಾರಿದೀವಿ ಮಾರಿದ್ರೆ ಏನ್ ಬರುತ್ತೆ ದುಡ್ಡು ಬರುತ್ತೆ ಎಷ್ಟಕ್ಕೆ ಮಾರಿದೀವಿ 1,20,000 ರೂಪಾಯಿ ಮಾತ್ರ ಮಾರಿದ್ವಿ ಎಷ್ಟಕ್ಕೆ ಮಾರಿದೀವಿ 1,20,000 ರೂಪಾಯಿ ಹಾಗಾದ್ರೆ ಇದು ಉಳಿದಿದ್ದು 33,900 ರೂಪೀಸ್ ಅಷ್ಟು ಏನಾಯ್ತು ಲಾಸ್ ಆಯ್ತು ಇದು ಯಾವತ್ತಾಗಿರೋದು ಲಾಸ್ ಆನ್ 30th of June 2021 ಮಾರಿರೋದು ಯಾವತ್ತು 30th of June 2021 ಇಷ್ಟು ಇನ್ಫಾರ್ಮೇಶನ್ ಕ್ಲಿಯರ್ ಆಗಿ ಬರ್ಬೋದು ಈಗ ನೋಡಿ 7,02,000 ಟೋಟಲ್ ಅಸೆಟ್ಸ್ ಅದರಲ್ಲಿ ಮಾರಿರೋದು ಎಷ್ಟು 1,62,000 ನಾನು 1,62,000 ರೂಪಾಯಿ ಈ ಮಾರಿರ್ತಕ್ಕಂತ ಅಸೆಟ್ ಬೆಲೆನ ಇದರಲ್ಲಿ ಮೈನಸ್ ಮಾಡ್ತೀನಿ ಯಾಕೆಂದ್ರೆ ಮಾರ್ಬಿಟ್ಟಿದೀವಿ ಇದರಲ್ಲಿ ಏನ್ ಮಾಡಬೇಕು ಮೈನಸ್ ಮಾಡಬೇಕು ಮಾಡಿದ್ರೆ ಎಷ್ಟು ಬರುತ್ತೆ ನಮ್ಗೆ ಅಂದ್ರೆ 5,40,000 ರೂಪಾಯಿ ಬರುತ್ತೆ ಓಕೆನಾ ಎಷ್ಟು ಬರುತ್ತೆ 5,40,000 ರೂಪಾಯಿ ಬರುತ್ತೆ ಹಾಗೆ ಅದೇ ದಿನ ಯಾವತ್ತು ಸೇಲ್ ಮಾಡಿದೀವಲ್ವಾ ಆ ಮಾರಿರೋ ದಿನಾನೇ ಇನ್ನೂ ಒಂದು ಅಸೆಟ್ ಅನ್ನ ಪರ್ಚೇಸ್ ಮಾಡಿದೀವಂತೆ 3,00,000 ರೂಪಾಯಿಗೆ ಹಾಗೆ 60,000 ರೂಪಾಯಿ ಟ್ರಾನ್ಸ್ಪೋರ್ಟೇಶನ್ ಆಗಿದೆಯಂತೆ ಒಟ್ಟು 3,60,000 ರೂಪಾಯಿ ಆಗುತ್ತೆ ಅಲ್ಲಿಗೆ ಸೇಮ್ ಡೇಟ್ ಅಲ್ಲಿ 2021 ಅಲ್ಲಿ ಪರ್ಚೇಸ್ ಆಗಿದೆ 3,00,000 + 60,000 3,60,000 ರೂಪಾಯಿ ಅಷ್ಟು ಮಷಿನರಿನ ಪರ್ಚೇಸ್ ಮಾಡಿದ್ವಿ ಓಕೆನಾ ಈ ಅಸೆಟ್ ಜನವರಿಯಿಂದ ಡಿಸೆಂಬರ್ ವರೆಗೂ ಯೂಸ್ ಮಾಡಿದ್ವಿ ಹೇಳ್ತೀನಿ ಅದನ್ನ ಅಲ್ಲಿಗೆ ಟೋಟಲ್ ಎಷ್ಟಾಯ್ತು 9,00,000 ರೂಪಾಯಿ
ಎಷ್ಟಾಯ್ತು ಒಟ್ಟು 9 ಲಕ್ಷ ಆಯ್ತು ಇದು 30th ಆಫ್ ಜೂನ್ ಅಲ್ಲ ಆನ್ 31st ಆಫ್ ಡಿಸೆಂಬರ್ 2021 ಆಯ್ತು ಇದಕ್ಕೆ ಡಿಪ್ರಿಸಿಯೇಷನ್ ಮಾಡಬೇಕು ಸೇಮ್ ಡೇಟ್ ಅಲ್ಲಿ ಡಿಪ್ರಿಸಿಯೇಷನ್ 9 ಲಕ್ಷ ರೂಪಾಯಿ ಮೇಲೆ ಇದನ್ನ ಸಾರಿ ಫಸ್ಟ್ 5 ಲಕ್ಷದ 40 ಸಾವಿರ ರೂಪಾಯಿ ಮೇಲೆ 10% ಒಂದು ವರ್ಷಕ್ಕೆ ಹಾಕೊಳ್ಳಿ ಇನ್ನ 3 ಲಕ್ಷದ 60 ಸಾವಿರ ರೂಪಾಯಿ ಮೇಲೆ 10% ಆ ತಿಂಗಳಿಗೆ ಹಾಕೊಳ್ಳಿ ಯಾಕೆ ಅಂದ್ರೆ ಈ 3 ಲಕ್ಷ 60 ಮಾದರದ ಅವತ್ತು ಜೂನ್ ಅಲ್ಲಿ ಕರೆಕ್ಟಾ ಅಲ್ಲಿಗೆ ಇದರದು 54,000 ಇದರದು 36 18,000 ಕರೆಕ್ಟಾ ಅಲ್ಲಿಗೆ ಇನ್ನ ಎಷ್ಟು ಇರುತ್ತಪ್ಪ ಅಂದ್ರೆ 12 8 1 9 7 2 ಕರೆಕ್ಟಾ 8,28,000 ಅಲ್ಲಿಗೆ ಇದನ್ನ ನಾನೇನು ಅಂತ ಹೇಳ್ತೀನಿ ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್ ಇದು ಯಾವತ್ತಪ್ಪ ಅಂದ್ರೆ 31st ಆಫ್ ಡಿಸೆಂಬರ್ 2021 ಇಲ್ಲಿಂದ ಮತ್ತೆ 31st ಆಫ್ ಡಿಸೆಂಬರ್ 8,28,000 ಕರೆಕ್ಟ್ ಆಗಿ ಹೇಳಿದ್ದಾನೆ ಇಲ್ಲಿ ಪರವಾಗಿಲ್ಲ ಈಗ ಜನವರಿ ಇಂದ ಡಿಸೆಂಬರ್ 2020ಗೆ ಒಂದು ವರ್ಷ ಮುಗಿಯಿತು ಕರೆಕ್ಟಾ ಜನವರಿ 21 ಇಂದ ಡಿಸೆಂಬರ್ 21 ವರೆಗೂ 2 ವರ್ಷ ಆಯ್ತು ಒಂದು ವರ್ಷ 2 ವರ್ಷ ಮೂರನೇ ವರ್ಷ ಯಾವುದು ಅಂದ್ರೆ ಜನವರಿ 21 ಇಂದ ಡಿಸೆಂಬರ್ ಸಾರಿ ಫಸ್ಟ್ ಆಫ್ ಜನವರಿ 22 ಇಂದ ಡಿಸೆಂಬರ್ 2020 ಡಿಪ್ರಿಸಿಯೇಷನ್ ಮಾಡಿ ಎಷ್ಟು ಪರ್ಸೆಂಟ್ ಮಾಡಬೇಕು 8,28,000 ಇದನ್ನ ಫುಲ್ ಒಂದು ವರ್ಷ ಯೂಸ್ ಮಾಡಿದ್ವಿ ತಾನೆ ಅದಕ್ಕೆ 82,800 ಆಗುತ್ತೆ ಅಲ್ಲಿಗೆ ಸಾರಿ 5 4 7 ಬ್ಯಾಲೆನ್ಸ್ ಕ್ಯಾರಿ ಇದು 3 ವರ್ಷಕ್ಕೆ ಪಿಕ್ಚರ್ ಆಗಿದೆ ಈಗ ಒಂದು ಅಕೌಂಟ್ ಮಾಡಬೇಕು ಏನದು ಮೆಷಿನರಿ ಅಕೌಂಟ್ ಇದು ಮಾಡದೇ ಇದ್ರೆ ನೀವು ಅಕೌಂಟ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಓಕೆನಾ ಈಗ ಫಸ್ಟ್ ಡೇಟ್ 1/1/2020 ಟೂ ಬ್ಯಾಂಕ್ ಅಕೌಂಟ್ ಪರ್ಚೇಸ್ ಮಾಡಬಹುದು ಎಷ್ಟಪೌಟು 7,80,000 ಡೇಟ್ 31st ಆಫ್ ಡಿಸೆಂಬರ್ 2020 ಬೈ ಡಿಪ್ರಿಸಿಯೇಷನ್ ಎಷ್ಟಪ್ಪ ಆಗಿದೆ 78,000 ಕರೆಕ್ಟಾ ಸೇಮ್ ಡೇಟ್ ಅಲ್ಲಿ ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಈಸ್ ಎಷ್ಟು ಬಂದಿದೆ 7,02,000 ಆನ್ 30th ಆಫ್ ಜೂನ್ ಆಯ್ತು 21 ಅಲ್ಲ ಬ್ಯಾಲೆನ್ಸ್ ಎಷ್ಟು ಇರುತ್ತಪ್ಪ 7,02,000 ಅಲ್ಲಿಗೆ ಆನ್ 1st ಆಫ್ ಜನವರಿ 2021 ಟೂ ಬ್ಯಾಲೆನ್ಸ್ ಬ್ರಾಡ್ ಡೌನ್ ಈಸ್ 7,02,000 ಇದು 780 ಇದು 780 ಒಂದು ವರ್ಷಕ್ಕೆ ಮುಗೀತು ಕರೆಕ್ಟಾ ಈಗ ಎರಡನೇ ವರ್ಷದ್ದು ಅಂದ್ರೆ ಜನವರಿ 21 ಇಂದ ಡಿಸೆಂಬರ್ 21 ವರೆಗೂ ಏನೇನಾಗಿದೆ ಅದೆಲ್ಲ ಅಕೌಂಟ್ ಅಲ್ಲಿ ಹೆಂಗ್ ತೋರಿಸಬೇಕು ಅದನ್ನ ಹೇಳ್ಕೊಡ್ತೀನಿ ಫಸ್ಟ್ 30th ಆಫ್ ಜೂನ್ 2021 ಅಲ್ಲಿ ಏನಾಗಿದೆ ಡಿಪ್ರಿಸಿಯೇಷನ್ ಆಗಿದೆ ಕರೆಕ್ಟಾ ಎಷ್ಟು ಡಿಪ್ರಿಸಿಯೇಷನ್ ಆಗಿದೆ 8,100 ರುಪೀಸ್ ಆಗಿದೆ ಕರೆಕ್ಟಾ ಅದೇ ಡೇಟ್ ಅಲ್ಲಿ ಮಾರಿದೀವಿ ಎಷ್ಟಕ್ಕೆ ಮಾರಿದೀವಿ 1,20,000 ಮಾರಿದೀವಿ ಕರೆಕ್ಟ್ ಏನಪ್ಪ ಅದೇ ಡೇಟ್ ಅಲ್ಲಿ ನಮಗೆ ಲಾಸ್ ಆಗಿದೆ ಅದನ್ನ ಎಲ್ಲಿಗೆ ಹಾಕೋಣ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಹಾಕೋಣ ಎಷ್ಟು ಲಾಸ್ ಆಗಿದೆ 33,900 ರುಪೀಸ್ ಲಾಸ್ ಆಗಿದೆ ಕರೆಕ್ಟಾ ಎಸ್ ಆರ್ ನೋ ಹಾಗೆ 30th ಆಫ್ ಜೂನ್ 2021 ಅಲ್ಲಿ ಒಂದು ಮಷೀನ್ ಪರ್ಚೇಸ್ ಮಾಡಿದ್ವಿ ಕರೆಕ್ಟಾ ಎಷ್ಟಕ್ಕೆ ಪರ್ಚೇಸ್ ಮಾಡಿದ್ದೀವಿ 3,60,000 ರೂಪಾಯಿಗೆ ಪರ್ಚೇಸ್ ಮಾಡಿದ್ವಿ ಕರೆಕ್ಟ್ ಏನ್ರಿ ಅಲ್ಲಿಗೆ ಇಷ್ಟು ಆ 30th ಆಫ್ ಜೂನ್ ಅಲ್ಲಿ ಆಗಿರ್ತಕ್ಕಂತ ಎಲ್ಲಾ ಟ್ರಾನ್ಸಾಕ್ಷನ್ಸ್ ಮುಗೀತು ಈಗ ಆನ್ 31st ಆಫ್ ಡಿಸೆಂಬರ್ 2021 ಬೈ ಡಿಪ್ರಿಸಿಯೇಷನ್ ಫಸ್ಟ್ 5,40,000 ನೋಡಿ ಈ 5,40,000 ಇದೇನಿದೆ ಅಲ್ವಾ ಇದರ ಮೇಲೆ 10% ಎಷ್ಟು ಬರ್ತಾ ಇದೆ 54,000 ಹೌದಾ ಮತ್ತೆ ಹೊಸ ಮಷಿನರಿ ಇದು 6 ತಿಂಗಳು ಆದ್ಮೇಲೆ ಪರ್ಚೇಸ್ ಮಾಡಿರೋದು ಅದರದ್ದು 18,000 ಹೌದಾ ಸೊ ಇದು 5,40,000 ಮೇಲೆ
10% ಇದು 360,000 ಮೇಲೆ 10% 6 ಮಂತ್ಸ್ ಗೆ ಎಷ್ಟು ಆಯ್ತು ಪ್ರಮಾಣ ಕರೆಕ್ಟ್ ಅಲ್ಲಿಗೆ ಎಲ್ಲ ಅಡ್ಜಸ್ಟ್ಮೆಂಟ್ಸ್ ಮುಗಿಸುತ್ತೆ ಅದೇ ದಿನ ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಎಷ್ಟಿದೆಯಪ್ಪ 8,28,000 ನೋಡಿ ಇವೆರಡು ಟೋಟಲ್ ಮಾಡಿ ಕರೆಕ್ಟ್ ಆಗಿ ಬರಬೇಕು ಇದು 10,62,000 ಬರ್ತಾಯಿದೆ ಇದು ಕೂಡ 10,62,000 ಬರಲೇಬೇಕು ಓಕೆನಾ ಇದು ಕ್ಯಾರಿ ಡೌನ್ ಇರೋದು ಏನಾಗುತ್ತಪ್ಪ ಫ್ರಾಡ್ ಡೌನ್ ಆಗುತ್ತೆ ಫ್ರಾಡ್ ಡೌನ್ 8,28,000 ನೋಡಿ ಇದಿರಲಿ ಇಲ್ಲೇ ಇದೆ ಓಕೆನಾ ನೆಕ್ಸ್ಟ್ ಆನ್ 31st ಡಿಸೆಂಬರ್ 2022 by depreciation 82,800 by balance carry down 7,45,200 sir ishtu madutte nimge yes marks barutte 5 marks barutte ishto 5 actually idu 10 marks kottu kadmene but nimge artha aagbeku andre calculations maadkodu bari account madidrene easy aagi artha aagutte account maadkondrene artha aagutte ನನಗೆ ಅರ್ಥ ಆಗುತ್ತೆ ಬಟ್ ನಿಮಗೆ ಆಗಲ್ಲ ಅದಕ್ಕೆ ನಾನು ಏನ್ ಮಾಡಿದ್ದೀನಿ ಫಸ್ಟ್ ಕ್ಯಾಲ್ಕುಲೇಷನ್ಸ್ ತೋರಿಸಿ ಆಮೇಲೆ ಅಕೌಂಟ್ ಮಾಡಿ ಕ್ಲಿಯರಾ ಅರ್ಥ ಆಯ್ತು ಇಲ್ವಾ ಈಸಿ ಬೇಕು ಅಂತ ಕರೆಕ್ಟ್